ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೊತೆ. ನಮ್ಮ ಲೋಕಾಯುಕ್ತ ಮತ್ತೊಮ್ಮೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡ್ತಾ ಇರ್ತಾರೆ ಪಾಪ ಅವರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಭ್ರಷ್ಟರು ನಡೀತಾ ಇದ್ದಾರೆ, ಭ್ರಷ್ಟ ಅಧಿಕಾರಿಗಳು ನಡೀತಾ ಇದ್ದಾರೆ. ಆದರೆ ಈ ಅಧಿಕಾರಿಗಳಿಗೆ ಶಿಕ್ಷೆ ಯಾವಾಗ ಅಂತ ದೊಡ್ಡ ಪ್ರಶ್ನೆ ರೀ. ಈ ದೇಶ ಲೋಕಪಾಲ ಲೋಕಾಯುಕ್ತ ಎಲ್ಲ ಮಾಡಿದ್ವಿ ನಾವು, CBI ಅದ, ಮುಂದೆ IT ಅದ, ED ಅದ, ಎಲ್ಲರೂ ಅಧಿಕಾರ. ಆದರೆ ಇವರು ಈ ಒಂದು ಏನು ನಮ್ಮ ಸಂಸ್ಥೆಗಳಿದ್ದಾವ, ಇವು ಯಾಕೆ ಸ್ವಾಯತ್ತ ಸಂಸ್ಥೆಗಳಾಗ್ತಾ ಇಲ್ಲ? ಸ್ವತಃ ಶಿಕ್ಷೆಯನ್ನು ಅಥವಾ ಸ್ವತಃ ಎನ್ಕ್ವೈರಿ ಮಾಡಿ ಶಿಕ್ಷೆ ನಿಗದಿ ಮಾಡುವಂಥ ಸಂಸ್ಥೆಗಳು ಯಾಕೆ ಆಗ್ತಾ ಇಲ್ಲ ಅಂತ ಒಂದು ದೊಡ್ಡ ನೋವು. ಯಾಕಪ್ಪ ಅಂದರೆ ಈ ಲೋಕಾಯುಕ್ತರಾಗಿರ್ಬೋದು, ED ಆಗಿರ್ಬೋದು, ಮತ್ತೆ ನ್ಯಾಯಾಲಯಕ್ಕೆ ಹೋಗೋದು, ದಿನ ತೊಗೊಂಡು ಹೋಗೋದು, ಅಲ್ಲಿ ಸುಳ್ಳಾಗೋದು, ಸಾಕ್ಷಿ ಚೇಂಜ್ ಆಗೋದು, ಏನೇನು ಮಾಡಿ ಮುಚ್ಚೋಗಿದ್ದು. ಅದಕ್ಕೆ ಅದರಲ್ಲೂ ರಾಜಕಾರಣಿಗಳಂತಿ ಅವರು ಎಡಗೈ ಬಲಗೈ ಮಾಡ್ತಾರೆ, ಬಲಗೈ ಎಡಗೈ ಮಾಡ್ತಾರೆ, ಏನು ಹೇಳಿಕ್ಕೆ ಆಗದಷ್ಟು ಮಾಡ್ತಾ ಇರ್ತಾರೆ ಅಂತ ಯಡಿಯೂರಪ್ಪ ಫಿಕ್ಸ್ ಆಗಿ ಆರೋಪಗಳಿದ್ದರೂ ಸಹಿತ ಯಡಿಯೂರಪ್ಪನವ್ರಿಗೆ ಶಿಕ್ಷೆ ಆಗಲಿಲ್ಲ. ಜನಾರ್ದನ್ ರೆಡ್ಡಿ ಅವರು ಹೊರಗೆ ಓಡಿ ಬಂದರು, ನೋಡಿದ್ದೀವಿ ನಾವೆಲ್ಲ ಇವತ್ತನ್ನ ಉಳ್ಕೊಳ್ತಾ ಇದ್ದಾರೆ ಅನೇಕರು. ಹೀಗಾಗಿ ಎಲ್ಲರೂ ರಾಜಕಾರಣಿಗಳಾಗಬೇಕಂತ ಬಯಸ್ತಾ ಇದ್ದಾರೆ ಇವತ್ತು. ಯಾಕಪ್ಪ ಅಂದ್ರೆ ರಾಜಕಾರಣ ಯಾರು ಹಿಡಿಯೋದಿಲ್ಲ, ಯಾಕಂದರೆ ಇಲ್ಲೇ ನಮ್ಮ ಏನಪ್ಪ ನ್ಯಾಯಾಂಗ ಆಯ್ತು, ಕಾರ್ಯಾಂಗ ಆಯ್ತು, ಶಾಸಕಾಂಗ ಆಯ್ತು, ಜೊತೆಗೆ ನಮ್ಮ ಪತ್ರಿಕಾರಂಗೂ ಸಹಿತ ಒಂದೆರಡು ಸುದ್ದಿ ಮಾಡ್ತದೆ, ಮೂರನೇ ಸಾವಿರ ಮಲ್ಕೊಂಡ್ಬಿಟ್ಟುಬಿಡ್ತದೆ. ಹೀಗಾಗಿ ಈ ಜನ ಏನು ಭ್ರಷ್ಟರಾಗಿದ್ದಾರೆ, ಇವ್ರಿಗೆ ಯಾವ ಭಯನೂ ಇಲ್ಲ. ಇವತ್ತು ಇವರು ಸಿಕ್ಕಿದ್ರೆ ಇವತ್ತು ಒಂದು 4 ಮಂದಿ ಹೇಳಿದ್ದಾರೆ, ದೊಡ್ಡ ಅಧಿಕಾರಿಗಳಿದ್ದಾರೆ. ಒಂದನೇದಾಗಿ ANK ತಿಪ್ಪೇಸ್ವಾಮಿ ಅಂತೇಳಿ ಡೈರೆಕ್ಟರ್ ಇದ್ದಾರೆ ಅವರು, ನಗರ ಯೋಜನೆ ಬೆಂಗಳೂರು ಇನ್ನೂ ಎಷ್ಟು ಕಳಿಸಿದ್ರು ಗೊತ್ತಿಲ್ಲ. ಅವರು ಸಿಕ್ಕೊಂಡಿದ್ದಾರೆ, ಅವರ ಆಸ್ತಿ ಸಿಕ್ಕೊಂಡದ ಇವತ್ತು. ಅದರ ನಂತರ KMOHAN ಸೂಪರಿಂಟೆಂಡೆಂಟ್ ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ಬೆಂಗಳೂರು ದಕ್ಷಿಣ, ಅವ್ರು ಸಿಕ್ಕೊಂಡಿದ್ದಾರೆ ಇವತ್ತು. ಅವ್ರ ಮೇಲೆ ಅಟ್ಯಾಕ್ ಆಗ್ಯದ, ಅಟ್ಯಾಕ್ ಮಾಡ್ತಾ ಇದ್ದಾರೆ ರೀ. ನಮ್ಮ ಲೋಕಾಯುಕ್ತ ಆಯಿತು, ಪೊಲೀಸರಾಯಿತು, ಏನು ಸಾಮಾನ್ಯರಿಲ್ಲ ಅವರು. ಅವ್ರು ಸ್ವಲ್ಪ ಫ್ರೀ ಬಿಟ್ಟರೆ, ಅವ್ರಿಗೆ ಅಧಿಕಾರ ಫುಲ್ ಆಗಿ ಕೊಟ್ಟರೆ, ಸ್ವಾಯತ್ ಸಂಸ್ಥೆಗಳು ಮಾಡಿದರೆ ನಿಶ್ಚಿತವಾಗಿಯೂ ಮತ್ತು ED ಮತ್ತು IT CBI ಅನೇಕರು ಹಿಡಿಬೋದು ಅಧಿಕಾರದಲ್ಲಿದ್ದವ್ರನ್ನ. ವಿರೋಧ ಪಕ್ಷ ಹಿಡಿತಾರೆ ಅಮ್ಮದ ಬೇರೆ. ಈಗ ನಮ್ಮಲ್ಲಿ ED CBI ಯಾರು ಹಿಡಿತದಪ್ಪ? ಇದು ವಿರೋಧ ಪಕ್ಷದವ್ರು. ಮುಂದೆ ಕರ್ನಾಟಕದಲ್ಲಿ ಲೋಕಾಯುಕ್ತ, ಮುಂದೆ CID ಯಾರು ಹಿಡಿತಾರೆ? ವಿರೋಧ ಪಕ್ಷದವ್ರು. ಆಡಳಿತ ಬಿಡೋದವ್ರಿಗೆ ಸಣ್ಣ ಕೇಸ್ ಹಾಕಿ ಬಿಟ್ಟುಬಿಡುವಂಥವ್ರು. ಇವೆಲ್ಲ ಇದು ಆಗಬಾರ್ದು ರೀ ಈ ವ್ಯವಸ್ಥೆ ಎಲ್ಲ. ಯಾಕಂದರೆ ವ್ಯವಸ್ಥೆ ಶುದ್ಧ ಆಗೋದು ಯಾವಾಗ? ಒಳ್ಳೆ ಆಡಳಿತ ಬರೋದು ಯಾವಾಗ? ಅದೇ ರೀತಿಯಾಗಿ ಮೂರನೇದಾಗ ಮಹೇಶ್ ಅಂತೇಳಿ, ವ್ಯವಸ್ಥಾಪಕ ನಿರ್ದೇಶಕ ಕಾವೇರಿ ನೀರಾವರಿ ನಿಗಮ ಬೆಂಗಳೂರು, ಎಲ್ಲ ಸುತ್ತಮುತ್ತ ಅಲ್ಲೇ ಕೋಟಿಗಳು ಗಳಿಸಿದಾರೆ. ಒಂದು ಹೆಚ್ಚು ಕಡಿಮೆ 26-27 ಕೋಟಿ ರೂಪಾಯಿ ಸಿಕ್ಕಿದ್ದೆ ಕಂಡು ಬಂದಿದ್ದು. ಇನ್ನು ಎಷ್ಟದೋ ದೇವರ ಬಲ, ಯಾಕಂತಂದ್ರೆ ದೇವರು ನಮಗೆ ಬಂದಿದೆ ಎಲ್ಲ, ಬಾಲಾಜಿ ಭಕ್ತರು ವಿಶೇಷವಾಗಿ, ಅವರಿಗೆ ಗೊತ್ತೇನು ಅಂತೇಳಿ. ಮುಂದೆ ಅದರ ನಂತರ MP ಕೃಷ್ಣವೇಣಿ, ಹಿರಿಯ ಭೂವಿಜ್ಞಾನಿ ಮಂಗಳೂರು. ಈ 4 ಜನರು ಈಗ ಸಿಕ್ಕೊಂಡಿದ್ದಾರೆ. ಈ 4 ಜನದಂಥವರು ಇವರು ಯಾವ ದುಡ್ಡು ಅಂದ್ರೆ ಇದು ನಮ್ಮದು ದುಡ್ಡು ರೀ, ನಮ್ಮ ಟ್ಯಾಕ್ಸ್ ದುಡ್ಡು, ಇದು ಸಿಕ್ಕೊಂಡಿದ್ದಾರೆ. ಆದರೆ ಸಿಕ್ಕೊಂಡಿದ್ದು ತನಿಖೆ ಆಗ್ತದೆ, ಬ್ಯಾಂಡ್ನವ್ರು ಒಪ್ಪಿಗೆ ಕೊಡಬೇಕು, ಲೋಕಾಯುಕ್ತ ತಮ್ಮ ರಿಪೋರ್ಟ್ ಕಳಿಸ್ತಾರೆ, ರಿಪೋರ್ಟ್ಗೆ ಕೋರ್ಟ್ಗೆ ಹೋಗಿ ಬಿಡ್ತದೆ, ಕೋರ್ಟ್ನಾಗಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ತಿಮಿಗಳು ದಾಡ್ಕೊಂಡು ಹೋಗಿಬಿಡ್ತಾರೆ. ಬೇರೆನ ತೊಗೊಂಡು ಬಲಿನ ತೊಗೊಂಡು ಹೋಗಿಬಿಡ್ತಾರೆ, ಬೇರೆ ಅಲ್ಲ ಬಲಿನ ಹೋಗ್ತಾರೆ ಅಥವಾ ಬೇರೆನ ತೊಗೊಂಡು ಹೋಗಿಬಿಡ್ತಾರೆ. ಇವರಿಗೆ ಶಿಕ್ಷೆ ಆಗೋದು ಯಾವಾಗಪ್ಪ? ಲೋಕಾಯುಕ್ತ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೇಳಿದ್ದಾರೆ, ಒಟ್ಟು 25 ಸ್ಥಳಗಳಲ್ಲಿ ಹೋಗಿ ಅವ್ರು ಎಲ್ಲ ಕಡೆಯಿಂದ ಬಂದು ಮಾಡಿ ಪಾಪ ಮೂರು ಉಮ್ಮಿದ್ ಮಾಡಿ ಮಾಡಿದ್ದಾರೆ, ಹುಡುಗಿ ತೆಗೆದಿದ್ದಾರೆ, ಇಷ್ಟೆಲ್ಲ ಅದ ಅಂತೇಳಿ. ಇವರಲ್ಲಿ ಒಬ್ಬರಿಗೆ ಶಿಕ್ಷೆ ಆಗ್ತದೇನು ಅಂತ ಒಂದು ಇವತ್ತು ಮುಡುತ್ತಿರೋ ಪ್ರಶ್ನೆ. ನಾವೆಲ್ಲ ಸುದ್ದಿ ಮಾಡ್ತೀವಿ, ಏ ಇಷ್ಟು ಸಿಕ್ತೀರಿ ಈ ವಿಶೇಷವಾಗಿ. ಈಗ ಮಧ್ಯದಾಗ ಎಲ್ಕೆ ತಿಪ್ಪೇಸ್ವಾಮಿ ನಿರ್ದೇಶಕ ನಗರ ಯೋಜನೆ, ನಗರ ಯೋಜನೆ ಗೊತ್ತು ನಿಮಗೆ ಯಾವ ರೀತಿಯಲ್ಲಿ ಇರ್ತದೆ ಅಂತೇಳಿ. ಇದೇ ನಮ್ಮ ಇವು ಮುನ್ಸಿಪಾಲ್ಟಿಗಳು ಗ್ರಾಮ ಪಂಚಾಯತಿಗಳು ಯಾವ ರೀತಿ ಹೊಡಿತಿರ್ತಾರೆ ಅಲ್ಲಿ ಮೆಂಬರ್ಗಳು ನಮಗೆ ಗೊತ್ತದ. ಅಂತಾರೆ ಈ ಒಂದು ನಗರ ಯೋಜನೆ 2.50 ಕೋಟಿ ಮೌಲ್ಯದ 2 ಬಂಗಲೆ ಅದಾವ ಅಂತ ಇವರು. 2.50 ಕೋಟಿ ಬಂಗಲೆಗಳು, ಒಂದು ನಿವೇಶನ ಮತ್ತು 7 ಎಕರೆ 20 ಗುಂಟೆ ಕೃಷಿ ಜಮೀನು ಅದಂತ ಇವರು. ನೋಡಿ ಎಷ್ಟು ಕಳಿಸ್ಕೊಂಡಿದ್ದಾರೆ ಪಾಪ. ಇನ್ನು ಆನಂತರ ಇವ್ರದ್ದು ಇನ್ನೊಂದೇನಪ್ಪ ಅಂದರೆ 58.73 ಲಕ್ಷದ ಆ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ದುಬಾರಿ ಕೈಗಡಿಯಾರಗಳು, 8 ಉಂಗುರುಗಳು, 10 ಚಿನ್ನದ ಸರಗಳು, 29 ಲಕ್ಷ ಮೌಲ್ಯದ ವಾಹನಗಳು, 8 ಲಕ್ಷ ನಗದು, 15,000 ರೂಪಾಯಿ ಮೌಲ್ಯದ ಇತರ ವಸ್ತುಗಳು, ಇಷ್ಟೆಲ್ಲ ಕೊಡ್ಕೊಂಡು 3.46 ಕೋಟಿ ರೂಪಾಯಿ. ಅಲ್ಲರಿ ದಿನ ಮುಂಜಾನೆ ಸಾಯಂಕಾಲ ತಂದು ಹೇಳಿದ್ರೆ ನಾವು ಎರಡು ಗಳಿಸ್ತೀವಿ ನೋಡ್ತಾ ಇದ್ವಿ. ನಮಗೆ ಯಾರು 300, 400, 500 ಕೊಡೋದಿಲ್ಲ ಈ ಒಂದು ಅಸಂಘಟಿತ ಕಾರ್ಮಿಕರಿಗೆ. ಮತ್ತು ನಾಳೆ ಉದ್ಯೋಗ ಇಲ್ಲ ಅಂದರೆ ಎಲ್ಲಿ ಹೋಗಿಬಿಡೋದು? ಅದು 500 ಮುಂದಿದ್ದಾನು ನೀವು ಕಂಟಿನ್ಯೂ ಮಾಡಬೇಕು. ಈ ಪರಿಸ್ಥಿತಿ ಒಂದು ಕಡೆ ಇದ್ದರೆ ಇನ್ನೊಂದು ಈ ರೀತಿ ರೀ, ಇವ್ರ ಪೇಮೆಂಟ್ ಸಾಕಷ್ಟು ಇರ್ತದೆ. ಅದು ಇವ್ರು ಪೇಮೆಂಟ್ ಗಿಮೆಂಟ್ ಇವರ 3 ಆಸ್ತಿ ಬಿಟ್ಟಿದೆ ಹೊರಗಿದ್ರೆ ಎಕ್ಸ್ಟ್ರಾ ಆರ್ಡಿನರಿ ಇದ್ದಾರೆ ಇದ್ರೊಳಗೆ. ಅದ್ರ ನಂತರ ಏನಪ್ಪ ಅಂತಂದರೆ ನೀರಾವರಿ ಇಲಾಖೆ ಹೇಳಿದಂಥ ಮಹೇಶ್ ವ್ಯವಸ್ಥಾಪಕ ನಿರ್ದೇಶಕ ಕಾವೇರಿ ನೀರಾವರಿ ನಿಗಮ ಅವ್ರದ್ದು ಮಂಡ್ಯದಲ್ಲಿದ್ದಾರೆ. ಮಂಡ್ಯ
ಇವರು 25 ಎಕರೆ ಕೃಷಿ ಭೂಮಿ ಅಂತಾರೆ. 25 ಎಕರೆ ಸಾಮಾನ್ಯ ಅಂದರೆ ಎಷ್ಟು ಕಿಮ್ಮತ್ತಾಗ್ಬೋದು ಇವತ್ತು ಒಂದು ಕೃಷಿ ಭೂಮಿ ಯಾವ ರೀತಿ ಇದಾವೆ? ಅದು ಕಾವೇರಿ ನದಿ ದಂಡಿಯ ಭೂಮಿಗಳು. ಒಂದು 25 ನಿವೇಶನಗಳು, 25 ನಿವೇಶನ ಒಂದು ಬಂಗ್ಲೆ ಸೇರಿ ಒಟ್ಟು ಸ್ಥಿರಾಸ್ತಿ ಮೌಲ್ಯ 4.76 ಕೋಟಿ ರೂಪಾಯಿ. ಮುಂದೆ ಇವ್ರದ್ದು 1.86 ಲಕ್ಷ ನಗದ, 15 ಲಕ್ಷದ ಚಿನ್ನಾಭರಣ, 25 ಲಕ್ಷದ ಮೌಲ್ಯದ ವಾಹನಗಳು, ಆಯುಷ ಆರಾಮ ಗೃಹೋಪಯೋಗಿ ವಸ್ತುಗಳ ಮೌಲ್ಯ ಬರೋಬ್ಬರಿ 1.71 ಕ್ರೋರ್. ಅಂದ್ರೆ ಟೋಟಲ್ ಆಗಿ 6.89 ಕೋಟಿ ರೂಪಾಯಿ ಈ ನಮ್ಮ ಮಹೇಶ್ ವ್ಯವಸ್ಥಾಪಕ ಡೈರೆಕ್ಟರ್ ಅಥವಾ ಮ್ಯಾನೇಜರ್ ಅಂತಲ್ರಿ. ಈ ರೀತಿಯಾಗಿ ಇನ್ನು ಭೂವಿಜ್ಞಾನಿ ಒಬ್ಬರು ಬರ್ತಾರೆ ಇಲ್ಲ, ಎಂ ಪಿ ಕೃಷ್ಣವೇಣಿ ಅಂತಲೇ, ಅವರು ಹಿರಿಯ ಭೂವಿಜ್ಞಾನಿ ಮಂಗಳೂರದವರು. ಮಂಗಳೂರು ಅದು ಶ್ರೀಮಂತ ಏರಿಯಾನ, ಅಲ್ಲಿ ಭೂವಿಜ್ಞಾನಿ ಇದ್ದಾರೆ. ಅವ್ರದ್ದು 11.93 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಐತೆ ಅಂತ ಇರೋದು. 11.93. 26 ಎಕರೆ ಕಾಫಿ ಪ್ಲ್ಯಾಂಟೇಷನ್, 26 ಎಕರೆ ಕಾಫಿ ಪ್ಲ್ಯಾಂಟೇಷನ್ ಬೆಂಗಳೂರಿನ ಯಲಹಂಕದಲ್ಲಿ ಒಂದು ಪ್ಲಾಟ್ ಮತ್ತು ನಿರ್ಮಾಣ ಹಂತದ ಒಂದು ವಾಣಿಜ್ಯ ಸಂಕೀರ್ಣ 10.41 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇಷ್ಟ ಇದಾವೆ. ಅದ್ರ ಜೊತೆಗೆ 66 ಲಕ್ಷದ ಚಿನ್ನಾಭರಣ, 60 ಲಕ್ಷದ ಮೌಲ್ಯದ ವಾಹನಗಳು, 24.40 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು, 56.450 ನಗದು, 56.450 ಲಕ್ಷ ರೂಪಾಯಿ ನಗದಾಗಿ ಒಟ್ಟು 11.93 ಕೋಟಿ ಏನಪ್ಪ ಅಂದರೆ 93 ಲಕ್ಷಗಳು. ಇಷ್ಟು ಇವರ ಆಸ್ತಿ. ಮುಂದೆ ಅದೇ ರೀತಿ ಅಬಕಾರಿ ಅಧಿಕಾರಿ ಒಬ್ಬರು ಇದ್ದಾರೆ, ಮೋಹನ್ ಕೆ ಅಬಕಾರಿ ಅಧಿಕಾರಿ ಸೂಪರಿಂಟ ಜಂಟಿ ಆಯುಕ್ತರು ಕಚೇರಿ ಬೆಂಗಳೂರು ದಕ್ಷಿಣ ಅಂತ ಇವ್ರದ್ದು. ಇವರು 3.22 ಕೋಟಿ ಮೌಲ್ಯದ 2 ವಾಸಂದನಿಗಳು, 3 ನಿವೇಶಗಳು, 2 ಎಕರೆ, 25 ಕೋಟಿ ಕೃಷಿ ಭೂಮಿ ಅಂತ ಇವ್ರದ್ದು ಅಬಕಾರಿ ಈ ನಮ್ಮ ಸೂಪರಿಂಟರ್ದು. ಮುಂದೆ 44.58 ಲಕ್ಷ ಚಿನ್ನಾಭರಣ, 35 ಲಕ್ಷದ ವಾಹನಗಳು, 35 ಲಕ್ಷ ನಿಶ್ಚಿತ ಠೇವಣಿ ಫಿಕ್ಸ್ ಇಟ್ಟಿದ್ದಾರೆ. ಇವು ಇವರ ಆಸ್ತಿಗಳು. ಅಂದ್ರೆ ಈ 4 ಜನ, ಈ ಅಬಕಾರಿ ಆಗಿರ್ಬೋದು, ಭೂವಿಜ್ಞಾನಿ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ನಗರ ಯೋಜನೆ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಕಾವೇರಿ ನೀರಾವರಿ ನಿಗಮದಾಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳು ರೀ. ಈ ರೀತಿ ಗಳಿಸಿ ಹೊರಬಿಟ್ಟಿದ್ದಾರೆ. 26-27 ಕೋಟಿ ರೂಪಾಯಿ, ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಕಡಿಮೆ ಅಂತಲ್ಲ, ಇನ್ನೂ ಮುಚ್ಚಿಟ್ಟಿದ್ದಾರೆ ಬರ್ತಾರೆ ಅಂತೇಳಿ. ಯಾಕಂದರೆ ಈ ಜನ ಭಾಳಷ್ಟು ಬುದ್ಧಿವಂತರಿರ್ತಾರೆ. ಮೂಲ ಆಸ್ತಿ ಅಲ್ಲದೆ ಇದು ಎಕ್ಸ್ಟ್ರಾ ಆರ್ಡಿನರಿ ಕಳಿಸ್ಕೊಂಡಿದ್ದಾರೆ ಇವರೆಲ್ಲ. ಇಂಥವ್ರಿಗೆ ಶಿಕ್ಷೆ ಆಗಬೇಕು ಆಗಬಾರ್ದು. ಇವ್ರನ್ನ ಯಾಕೆ ತಪ್ಪಿಸ್ಕೊಳ್ಳಿ ಬಿಡ್ತಾ ಇದ್ದಾರೆ ನಮ್ಮ ಸರ್ಕಾರ? ನಮ್ಮ ನ್ಯಾಯಗಳು ಯಾಕೆ ನ್ಯಾಯಗಳು ಪಾಪ ಪ್ರಾಮಾಣಿಕ ಮಾಡ್ತಿದ್ದಾರೆ? ಆದರೂ ಅಲ್ಲಿ ಪ್ರೆಷರ ಇತ್ತೀಚಿನ ದಿನದ ಅದನ್ನು ಕೇಳ್ತಾ ಇದ್ದೀನಿ. ಈ ನಮ್ಮ ಕಾರ್ಯಾಂಗ ಅದಕ್ಕಿಂತ ಮುಖ್ಯ ಶಾಸಕರ ಪ್ರಭಾವ ಅಲ್ಲಿ ಇರ್ತದೆ ಅಂತೇಳಿ ಭಾಳಷ್ಟು ಕಡೆ ಸರಿ ಇರ್ತದೆ. ಹೌದು ಪಾ ಇರ್ಬೋದಲ್ಲ ಅಂತೇಳಿ ನಾವಿಲ್ಲಿ ಈ ಎಲ್ಲ ದೃಷ್ಟಿಗಳು ಯಾಕೆ ಚರ್ಚೆ ತೆಗೆದುಕೊಂಡ್ವಿ ಅಂದ್ರೆ ಬರೀ ಲೋಕಾಯುಕ್ತ ಒಂದು ಹಿಡಿದು ಬಿಟ್ಟರೆ ಅಲ್ಲ, ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ಭಯ ಹೊಟ್ಟಲಿಕ್ಕೆ ಸಾಧ್ಯ. ಶಿಕ್ಷೆ ಆಗಲಿಕ್ಕೆ ಅಂದರೆ ಆದ್ಬಿಳಪ್ಪ ನಾವೇನು ಕಳಿಸೋ ಅದು ಒಂದು ಅರ್ಧ ತೊಗೊಂಡು ಹೋಗಿ ನಮ್ಮ ಒಂದು ಅರ್ಧ ಅವ್ರದ್ದು ಒಂದು ಅರ್ಧ. ಹೀಗಾಗಿ ಈ ಅರ್ಧಾರ್ಧ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ಉಳಿದಿರ್ಬೋದು, ಹೋಗಿರ್ಬೋದು, ಈ ಒಂದು ಲಂಚ ಅವತಾರೆ ಇವತ್ತು ನೋಡಿದ್ವಿಲ್ಲ ನಾವು. ಈಗಾಗಲೇ ಅದಾನೆ ಅವ್ರು ಯಾವ ರೀತಿಯಾಗಿ 21,000 ಕೋಟಿ ರೂಪಾಯಿ ನಾವು ಕನಸಿನ ಸಹಿತ ನಮ್ಮ ಕನಸು ಬಿಡೋದು ಅಷ್ಟು ರೊಕ್ಕದ್ದು ಎಷ್ಟು ಇರ್ಬೋದು ಅಂತೇಳಿ ಅದು ನೆನಕ ಅಲ್ಲಿ ಅಧಿಕಾರಿಗಳು ಹಂಚಿದ್ದಾರೆ. ಎಂಥ ಅಧಿಕಾರಿಗಳೆಲ್ಲ ಇವರು? ಇಂಥ ಅಧಿಕಾರಿಗಳಿದ್ದಾಗ ನಮ್ಮ ರಾಜ್ಯದ ಉದ್ಧಾರ ಆಗಂದ್ರೆ ಏನು ಉದ್ಧಾರ ಆಗ್ತದೆ ರೀ? ಹಿಂಗೆ ಇವ್ರ ಮೇಲೆ ಮತ್ತೆ ರಾಜಕಾರಣಿಗಳು ಬೇರೆ ರೀ, ಇಲೆಕ್ಷನ್ಸ್ ಎಲ್ಲ ದುಡ್ಡು ಕೊಡಿಸ್ತಾರೆ, ಮತ್ತೊಂದು ದುಡ್ಡು ಕೊಡಿಸ್ತಾರೆ. ಇವರಿಂದ ಒಬ್ಬ ರಾಜಕಾರಣ ನೆಟ್ಟಿ ಇರ್ತಾರೆ ರೀ, ಒಬ್ಬೊಬ್ಬಲ್ಲ ಸಾಕಷ್ಟು ಜನ ರಾಜಕಾರಣ ಪ್ಲೀಜ್ ಮಾಡ್ತಾ ಇರ್ತಾರೆ ಇವರು. ಯಾಕಂದರೆ ತಮ್ಮ ಆಸ್ತಿ ಮುಚ್ಚಾಕೋಸ್ಕರ ಅವ್ರು ಹೊರಬರ್ಬೇಕಲ್ಲ ರೀ. ಕೇವಲ ಈ ಅಧಿಕಾರಿಗಳದಷ್ಟೇ ಅಲ್ಲ, ಇವ್ರ ಹಿಂದಿದ್ದವ್ರು ಯಾರು, ಅವರ ಆಸ್ತಿ ಎಲ್ಲಿದ್ದು ಬಂತು, ಹೆಂಗೆ ಬಂತು, ಅದು ಲೋಕಾಯುಕ್ತ ಇನ್ನಷ್ಟು ನಾವು ಸ್ವಾಯತ್ತ ಸಂಸ್ಥೆ ಮಾಡಿ ಪೂರ್ಣ ಅಧಿಕಾರ ಕೊಟ್ಟರೆ ಅಷ್ಟೇ ಆಗಿ ನಮ್ಮ ಪೊಲೀಸರು ಪೂರ್ಣ ಅಧಿಕಾರ ಕೊಟ್ಟರೆ ಪೊಲೀಸ್ ವ್ಯವಸ್ಥೆನ ಸಾಮಾನ್ಯ ಇಲ್ಲ. ಪೂರ್ಣ ವ್ಯವಸ್ಥೆ ಕೊಟ್ಟ ಅವ್ರ ಕೈಗೆ ಶಕ್ತಿ ಕೊಟ್ಟ, ನೋಡಪ್ಪ ನೀವು ಸಿಕ್ಕ ನಿಮ್ಮನ್ನು ಒಳಗೆ ಹೋಗಿ ನಿಮ್ಗೆ ಶಿಕ್ಷೆ ಆಗುತ್ತೆ ಫಿಕ್ಸ್ ಹೇಳಿಬಿಟ್ರಪ್ಪ ಅಂದರೆ ಇವತ್ತು ಸಿದ್ದರಾಮಯ್ಯ ಅದನ್ನು ಮಾಡಬೇಕಾಗಿದೆ. ಯಾಕಂದರೆ ಅಲ್ಲಿವರೆಗೆ ಲಂಚ ಅವತಾರ ಹೋಗುದಿಲ್ಲ, ಮತ್ತು ಅವ್ರಿಗೆ ಇದು ಮಾಡಕ್ಕೆ ಬಿಡ್ದವ್ರು ಬಿಡ್ತಾರೆ ಅಂತ ಗ್ಯಾರಂಟಿನೂ ಇಲ್ಲ. ಯಾಕಂದರೆ 224 ಮಂದಿ ಎಲ್ಲ ಕೋಟೆ ಹೆಸರು ಇವರು, ನಮ್ಮ ಏನು ಎಮ್ ಎಲ್ ಎ ನವಾಬ್ರು, ಇವರೊಬ್ಬರಿಗೆ ಇದೊಬ್ಬ ನವಾಬ್ರು ಅಣ್ಣ ಇವರು ರಾಜಣ್ಣ. ಯಾಕಂದರೆ ಯಾರೂ ಲಕ್ಷಾಧೀಶರು ಇಲ್ಲ, ಯಾರೂ ಭಿಕ್ಷಾಧೀಶರು ಇಲ್ಲ. ಹೀಗಾಗಿ ಇವರಿಂದ ಸಿದ್ದರಾಮಯ್ಯ ಬಿಡುಗಡೆ ಕೊಡೋದಿಲ್ಲ. ಬಟ್ ಏನು ಮಾಡೋದು ಇದಕ್ಕೆ? ನ್ಯಾಯಾಂಗ ಹೇಳ್ತಾರೆ ಕಾನೂನು ಥರ ಕೆಲಸ ಮಾಡ್ತದೆ, ಈ ಥರ ಕೆಲಸ ಮಾಡ್ತದೆ, ಮಾಡ್ತದಿಲ್ಲ ಅಂತ ಯಾರೂ ಒಂದಿಲ್ಲ, ಅದ್ರ ಬಗ್ಗೆ ವಿರೋಧ ಮಾಡಿಲ್ಲ. ಅಷ್ಟೇಳಿ ಸಮಯ ಮುಂದಾಕೋದು ಹೋದಷ್ಟು ಏನೇನೋ ಬದಲಾವಣೆ ಆಗ್ತಾವೆ. ಇವತ್ತಿದ್ದಂಥ ಘಟನೆ ನಾಳೆ ನೆನಪಿರೋದಿಲ್ಲ, ಅಚ್ಚನಾಡಂತ ಪೂರ ಮರೆತು ಹೋಗುವಂಥ ಪ್ರಸಂಗಗಳು ಇವತ್ತದಾವ. ಯಾಕಂದ್ರೆ ಪ್ರತಿಯೊಬ್ಬ ಈ 90% ಜನ ಬಡವರು ಏನದಲ್ಲ, ಇವ್ರ ಜನ ಎದ್ದುಗಳು ಹಟ್ಟಿ ತಿನ್ಸ್ಗಳು ಚಿಂತೀವ್ರಿ, ಮತ್ತು ಇವ್ರ ಪೇಪರ್ ನೋಡೋದು, ಇವ್ರ ಅನ್ಯಾಯ ಮಾಡ್ಯಾರ ನೋಡೋದು. ಯಾಕಂದ್ರೆ ಅದನ್ನೇನು ಮಾತಾಡಿದ್ರೆ ಅಲ್ಲಿ ಅವ್ರು ಕೊಡೋದಿಲ್ಲ, ಉದ್ಯೋಗ ಕೊಡೋದಿಲ್ಲ. ಹೀಗಾಗಿ ಅವರು ಹಾಳಾಗೋದಿಲ್ಲಪ್ಪ ನಮ್ಮ ಹಟ್ಟಿ ತಿಂದ್ರೆ ಸಾಕ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಅಂದಾಗ ಇದೆಲ್ಲ ಜಾಗೃತಿ ಮೂಡೋದು ಯಾವಾಗ? ಮತ್ತು ವ್ಯವಸ್ಥೆ
ಇದರಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಯಾವಾಗ? ಹಿಂಗನ ಪಾಪ ಲೋಕಾಯುಕ್ತವ್ರು ಹಿಡಿತಾರೆ, ಇ ಡಿ ಅವ್ರು ಹಿಡಿತಾರೆ, ಸಿ ಬಿ ಐದವ್ರು ಹಿಡಿತಾರೆ, ಎಲ್ಲ ಸಂಸ್ಥೆ ನಮ್ಮ ಸಿ ಐ ಡಿ ಹಿಡಿತಾರೆ. ಪರಿಣಾಮ ಏನಪ್ಪ ಅಂದ್ರೆ ನಂತರ ಅವರು ತಪ್ಪಿಸ್ಕೊಂಡು ಹೇಳಿ ಓಡಿ ಹೋಗಿಬಿಟ್ಟಿರ್ತಾರೆ. ಮನೆಯೊಂದು ಏನೋ ನಮ್ಮ ಕೋರ್ಟ್ ಜಡ್ಜ್ಮೆಂಟ್ ಕೊಡಿತು, ಅವ್ಯಾವ ಸತೀಶ್ ಅವ್ರದ್ದು ವಿಶೇಷವಾಗಿ ಬಳ್ಳಾರಿಗೆ ಸಂಬಂಧಿಸಿದಂಥ ಅದಿರನ ಬಗ್ಗೆ, ಆ ಅದಿರನ ಇಟ್ಟಿದ್ದಕ್ಕೆ ಶಿಕ್ಷೆ ಆದರು. ಬಟ್ ಈಗ ಅವರು ಜಾಮೀನು ಸಿಕ್ಕದ ಮತ್ತು ಮುಂದಿನ ಕೊಟ್ಟು ಹೋಗ್ತಾರೆ. ಹಿಂಗೆ ಮುಂದಿನ ಕೊಟ್ಟು ಹೋಗೋದು ಅಷ್ಟು ವಯಸ್ಸಾಗಿರ್ತದೆ, ಮುಗಿದು ಹೋಗ್ಬಿಟ್ಟಿರ್ತದೆ. ಈಗ ನಿರಾಶೆ ಆಗೋದಲ್ಲ, ಇದು ಶಿಕ್ಷೆ ಒಂದು ಪರ್ಫೆಕ್ಟ್ ಒಂದು ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಆಗ್ಬೋದು. ಕಾನೂನು ಸಾಕಷ್ಟು ಅದಾವೆ, ಅದರಲ್ಲಿ ತಪ್ಪಿಸಿಕೊಂಡು ಹೋಗೋದು ಹಾದಿಗಳು ನಮ್ಮ ಜನ ಬುದ್ಧಿವಂತರು ಮಾಡಿಕೊಡ್ತಾರೆ. ಹೀಗಾಗಿ ಈ ಬುದ್ಧಿವಂತರ ಮತ್ತು ದಡ್ಡರ ನಡುಕ ಪಾಪ ದಡ್ಡ ದುಡಿಯುವಂಥದ್ದಾಗಿದೆ. ಬುದ್ಧಿವಂತರು ನಮ್ಗೆ ಗೊತ್ತದೆ ಮಲಾಯಿ ಅಂದರೆ ಬೆನ್ನಿ ತಿನ್ನೋದು ಹೋಗುವಂಥ ಒಂದು ವ್ಯವಸ್ಥೆ ನಮ್ಮದಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. ಯಾಕಂದರೆ ಎಚ್ 16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.